नमस्कार वीक्षकरे नम्मूरिन साधकरन्न नम्म वीक्षकरिगे परिचयिसुव उद्देशदिंद नावु नडेसुत्तिरुवंत ई कार्यक्रमवे यशोगाथे इदु साधकर कथे नम्म नाडिन विविध क्षेत्रगळल्लि गणनीय साधनेयन्न माडिदंत बेरे बेरे साधकरन्न ई कार्यक्रमद मूलक नावु ओदुगरिगे परिचयिसुत्तिद्देवे ई मालिकेयल्लि इवत्तु नावु निमगे परिचयिसलिक्किरुवंत व्यक्ति कृषि क्षेत्र मत्तु ಅದಕ್ಕೆ ಸಂಬಂಧಿಸಿದ ಉದ್ಯಮದಲ್ಲಿ ತನ್ನನ್ನು ಹಲವಾರು ವರ್ಷಗಳಿಂದ ತೊಡಗಿಸಿಕೊಂಡು ಇವತ್ತು ಆ ಉದ್ಯಮವನ್ನು ಕರಾವಳಿಯಲ್ಲಿ ಒಂದು ಉನ್ನತ ಹೆಸರಿನ ಉದ್ಯಮವನ್ನಾಗಿ ಮಾಡುವಲ್ಲಿ ಶ್ರಮಿಸಿದಂಥ ವ್ಯಕ್ತಿಯನ್ನು ನಾವು ನಿಮಗೆ ಇವತ್ತು ಪರಿಚಯಿಸಲಿಕ್ಕಿದ್ದೇವೆ. ಅವರೇ ಬಾಲಕೃಷ್ಣ ಸಿ ನಾಯಕ್ ಅವರು. ಶಿವದರ್ಶನ್ ಆಗ್ರೋ ಇಂಡಸ್ಟ್ರೀಸ್ ಹಂಸಗಿರಿ ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಗ್ರಾಮದ ಬೆಳ್ತಂಗಡಿ ಮೂಡುಬಿದ್ರೆ ಮುಖ್ಯ ರಸ್ತೆ ಏನು ಬರ್ತದೆ ಆ ಸ್ಥಳದಲ್ಲಿ ಈ ಸಂಸ್ಥೆ ಇವತ್ತು ಕಳೆದ 16 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಏನು ಅಂತ ಹೇಳಿದ್ರೆ ನಮ್ಮ ಕರಾವಳಿ ಅಂತ ಹೇಳುವಂಥದ್ದು ಒಂದು ಕಾಲಕ್ಕೆ ಭತ್ತದ ಬೆಳೆಗೆ ಹೆಸರುವಾಸಿಯಾಗಿತ್ತು. ರೈತರು ಇಲ್ಲಿ ಬೆಳೆದಂತಹ ಭತ್ತವನ್ನು ಸಂಸ್ಕರಿಸಲಿಕ್ಕೆ ಅಥವಾ ಭತ್ತವನ್ನು ಅಕ್ಕಿ ರೂಪಕ್ಕೆ ಮಾರ್ಪಡಿಸಲಿಕ್ಕೆ ಆ ಕಾಲಕ್ಕೆ ಈ ಮಿಲ್ಲುಗಳು ಅಗತ್ಯ ಇತ್ತು. ಹಾಗೆ ನಮ್ಮ ಕರಾವಳಿ ಭಾಗದಲ್ಲಿ ನಾವು ಹಲವಾರು ಇಂಥ ಅಕ್ಕಿ ಮಿಲ್ಲುಗಳನ್ನು ಅಥವಾ ಭತ್ತದಿಂದ ಅಕ್ಕಿಯನ್ನು ತಯಾರಿಸುವಂಥ ಮಿಲ್ಲುಗಳನ್ನು ನೋಡ್ತೇವೆ. ಇವತ್ತು ಭತ್ತದ ಬೆಳೆಯೂ ಕಡಿಮೆ ಆಗಿದೆ. ಅದೇ ರೀತಿಯಾಗಿ ಆ ಭತ್ತದ ಬೆಳೆ ಕಡಿಮೆ ಆದಾಗ ಭತ್ತದ ಪೂರೈಕೆ ಕಡಿಮೆ ಆಗ್ತದೆ. ಹಾಗಾಗಿ ಹಲವಾರು ಮಿಲ್ಲುಗಳು ಇವತ್ತು ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳ್ಬೋದು. ಆದರೂ ಇಂತಹ ಸಂಕಷ್ಟಕರ ಪರಿಸ್ಥಿತಿಯಲ್ಲೂ ಭತ್ತವನ್ನು ಬೇರೆ ಬೇರೆ ಕಡೆಗಳಿಂದ ತರಿಸಿಕೊಂಡು ಅದನ್ನು ಅಕ್ಕಿಯನ್ನಾಗಿ ಪರಿವರ್ತಿಸಿ ಅದರಲ್ಲೂ ಸಾಂಪ್ರದಾಯಿಕ ಮತ್ತು ವೈಜ್ಞಾನಿಕ ತಂತ್ರಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಅಕ್ಕಿಯನ್ನು ತಯಾರಿಸುವಂಥ ಅಕ್ಕಿ ಮಾತ್ರವಲ್ಲದೆ ವಿವಿಧ ಕೃಷಿ ಉತ್ಪನ್ನಗಳು ಅಂದರೆ ರಾಗಿ ಇರ್ಬೋದು ಅಥವಾ ಇನ್ನಿತರ ದ್ವಿದಳ ಧಾನ್ಯಗಳಿರ್ಬೋದು ಇಂತಹ ಉತ್ಪನ್ನಗಳನ್ನು ಸಂಸ್ಕರಿಸಿ ಮಾರುಕಟ್ಟೆಗೆ ಪೂರೈಸುವಂಥ ಒಂದು ಕೆಲಸವನ್ನು ಶಿವದರ್ಶನ್ ಆಗ್ರೋ ಇಂಡಸ್ಟ್ರೀಸ್ ಕಳೆದ 16 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದೆ. ಮಾತ್ರವಲ್ಲದೆ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಸ್ಥಾನವನ್ನು ಹೊಂದಿದೆ. ಅಂತಹ ಶಿವದರ್ಶನ್ ಆಗ್ರೋ ಇಂಡಸ್ಟ್ರೀಸ್ನ ಸಹ ಮಾಲಕರಾಗಿರುವಂತಹ ಬಾಲಕೃಷ್ಣ ಸಿ ನಾಯಕ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸಾಧಕರ ಕುರ್ಚಿಯಲ್ಲಿ ಇವತ್ತು ಕೂತ್ಕೊಂಡು ಅವರ ಅನುಭವಗಳನ್ನು ಉದ್ಯಮದಲ್ಲಿ ಅವರು ಅನುಭವಿಸಿರುವಂತಹ ಕಷ್ಟಗಳನ್ನು ಅಥವಾ ಅವರು ಮಾಡಿರುವಂಥ ಸಾಧನೆಗಳನ್ನು ನಮ್ಮ ಜೊತೆ ಒಂದಷ್ಟು ಹೊತ್ತು ಹಂಚಿಕೊಳ್ಳಲಿಕ್ಕಿದ್ದಾರೆ. ಪ್ರಪ್ರಥಮವಾಗಿ ನಿಮ್ಮನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಈಗ ನಿಮ್ಮ ಕುರಿತಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಅಂದರೆ ನಾನು ಕಾಲೇಜಿನಲ್ಲಿ ಡಿಗ್ರಿ ಆದ ಮೇಲೆ ಎಲ್ಲರ ಹಾಗೆ ಸಾಧಾರಣ ಯಾವ ಕ್ಷೇತ್ರಕ್ಕೊಂದು ಕೆಲಸ ಆಗಬೇಕಲ್ಲ ಹೀಗೆ ಅಂತೇಳಿ ಇದು ಮಾಡುವಾಗ ನಮಗೆ ಸಾಗರದಲ್ಲಿ ಸುಬ್ಬಣ್ಣಾಯ್ಕರು ಅಂತ ರೈಸ್ ಮಿಲ್ನ ಇದನ್ನು ಆಗ ಬಾರಿ ಹೆಸರುವಾಸಿಯವರು, ನಾನು ಮತ್ತು ನನ್ನ ಹಾಗೆ ತುಂಬ ಜನ ಅಲ್ಲಿ ಕೆಲಸಕ್ಕೆ ಸೇರಿ ಅಲ್ಲಿ ಬೇಕಾದ ಅನುಭವಗಳನ್ನು ಪಡ್ಕೊಂಡದ್ದು. ಒಂದು ಕಾಲದಲ್ಲಿ ಹೇಗೆಂದರೆ ಕೊಪ್ಪರಿಗೆಯಲ್ಲಿ ಬೇಯಿಸಿ ಅಂಗಳದಲ್ಲಿ ಒಣಗಿಸಿ ಅಕ್ಕಿ ಮಾಡುವ ಆ ಕಾರ್ಯಕ್ರಮದಿಂದ ಎಲ್ಲವನ್ನು ಮೆಷಿನರ್ನಲ್ಲಿ ಕರೆಂಟಿನಲ್ಲಿ ಬಾಯ್ಲರ್ ಉಪಯೋಗ ಮಾಡಿ ಅಕ್ಕಿ ಮಾಡುವಂಥದ್ದು ಚಾಲ್ತಿಗೆ ಬಂತು. ಸಾಂಪ್ರದಾಯಿಕದಿಂದ ಇದಕ್ಕೆ ಹೌದು, ಅದೊಂದು ಥರದ ಕ್ರಾಂತಿಕಾರಿ ವಿಷಯನೂ ಹೌದು. ನಾವು ಹೊಟ್ಟೆಪಾಡಿಗಾಗಿ ಅಲ್ಲಿ ಮೊದಲು ಸೇರಿದ್ರು, ಒಂದು 10-15-20 ವರ್ಷ ಅಲ್ಲಿ ದುಡಿದ ಮೇಲೆ ನಮಗೆ ಬೇರೆ ಕೆಲಸ ಮಾಡಲಿಕ್ಕೆ ಗೊತ್ತಿಲ್ಲ, ನಾವು ಅದನ್ನೇ ಮಾಡಬೇಕಾದ ಪರಿಸ್ಥಿತಿ ಬಂತು. ಹಾಗೆ ನಾವು ಒಂದು 2-3 ಜನ ಸೇರಿ ಪಾರ್ಟ್ನರ್ಶಿಪ್ನಲ್ಲಿ ಇಲ್ಲಿ ಮಾಡಿದ್ದು 2016 ಹೌದು. ಆ ಥರ ಈ ಸಂಸ್ಥೆ ಶಿವದರ್ಶನ್ ಆಗ್ರೋ ಇಂಡಸ್ಟ್ರೀಸ್ ಅನ್ನುವಂಥದ್ದು ಕರಾವಳಿಯಲ್ಲಿ ಉಗಮವಾಯಿತು. ಅದರ ನಂತರ ಹೇಗೆ ಬೆಳೆದು ಬಂತು ಸರ್? ಅಂದರೆ 15 ವರ್ಷಗಳಲ್ಲಿ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ನಿಮ್ಮ ಇಲ್ಲಿ ಮೂಲ ಉತ್ಪಾದನೆ ಏನು? ಅಂದರೆ ಇಲ್ಲಿ ನೀವು ಮೂಲ ಪ್ರಾಡಕ್ಟ್ ಏನು ಮಾಡ್ತೀರಿ, ಮತ್ತು ಅದು ಬಿಟ್ಟು ಈಗ ಬದಲಾದ ಕಾಲಸ್ಥಿತಿಗೆ ನಿಮ್ಮ ಕಂಪನಿಯನ್ನು ಹೇಗೆ, ನಿಮ್ಮ ಈ ಸಂಸ್ಥೆಯನ್ನು ಹೇಗೆ ಒಗ್ಗಿಸಿಕೊಂಡಿದ್ದೀರಿ ಅಂತೇಳಿ? ಅಂದರೆ ಅಕ್ಕಿ ಮಿಲ್ಲಿಗೆ ಬೇಕಾದ್ದು ಕಚ್ಚಾ ಮಾಲು ಭತ್ತ ನಮ್ಮ ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆಗಳಲ್ಲಿ ಭತ್ತದ ಪ್ರಮಾಣ ಕಡಿಮೆ ಇದ್ದರೂ ಕೂಡ ಈಗಿನ ಸಂವಹನದ ಒಂದು ನೆಲೆಯಲ್ಲಿ ಯೋಚನೆ ಮಾಡಿದಾಗ ಇಡೀ ಭಾರತ ದೇಶದಲ್ಲಿ ಎಲ್ಲೆಲ್ಲ ಭತ್ತ ನಮಗೆ ಬೇಕಾದ್ದು ದೊರೆಯುತ್ತದೆ, ಅದನ್ನು ತರಿಸಿಕೊಳ್ಳಿಕ್ಕೆ ಆಗ್ತದೆ ಅಂತ ಪ್ರಾಬ್ಲಮ್ ಏನು? ಮುಖ್ಯವಾಗಿ ನಿಮಗೆ ಎಲ್ಲಿಂದೆಲ್ಲ ಬರ್ತದೆ ಸರ್ ಭತ್ತ? ನಮಗೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಪಂಜಾಬ್ ಅಥವಾ ಈಚೆ ಕರ್ನಾಟಕ ಹಳಿಯಾಳ ಮತ್ತೆ ವಿರಾಜಪೇಟೆ ಎಲ್ಲ ಸುತ್ತಲಿಂದಲೂ ಬರ್ತದೆ. ಆ ಬಂದ ಭತ್ತ ಕಚ್ಚಾ ಮಾಲಾಗಿ ಬಂದಿರ್ತದೆ, ಆಗದು ಒಂದೇ ರೂಪದಲ್ಲಿರ್ತದೆ,
ಅಕ್ಕಿಯಾಗಿ ತಯಾರಿಸುವಾಗ ನೀವು ಯಾವೆಲ್ಲ ವಿಧಾನದಲ್ಲಿ ಅಂದ್ರೆ ಆ ಗ್ರೇಡಿಂಗ್ ಅಂತ ಏನಿರ್ತದೆ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದು ಹೇಗೆ? ಅದು ಭತ್ತಕ್ಕೆ ಒಂದೊಂದು ಹೆಸರು ಇರ್ತದೆ. ಉದಾಹರಣೆಗೆ ಗಿಡ್ಡ, ಸಾಳಿ ಅಥವಾ ಕಿರುವಣ, ಈ ತರದಲ್ಲಿ ಬೇರೆ ಬೇರೆ ಹೆಸರು ಇರ್ತದೆ. ಅಥವಾ ಜಯ ಆದ್ರೆ ಜಯ, 1001 ಈ ತರ. ಅಕ್ಕಿಗೂ ಸಾಧಾರಣ ಆ ಭತ್ತದ ಹೆಸರನ್ನೇ ಇಡುವುದು, ಅದೇ ಹೆಸರು ಚಾಲ್ತಿಯಲ್ಲಿ ಇರ್ತದೆ. ಮತ್ತೆ ಬಂದ ಭತ್ತವನ್ನು ನಾವು ಮೊದಲೇ ಏನ್ ಮಾಡ್ವಿ, ಅದರಲ್ಲಿ ಕಲ್ಲು ಮಣ್ಣು ಇತ್ಯಾದಿ ಎಲ್ಲ ಸೇರ್ಪಡೆ ಆಗಿರ್ತದೆ. ಅಂದ್ರೆ ಘಟ್ಟದ ಮೇಲೆ ಎಲ್ಲ ಹೇಗೆ ಅಂದ್ರೆ ಅಲ್ಲಿ ಒಕ್ಕಲುತನ ಮಾಡುವುದು ಎಲ್ಲ ನೆಲದಲ್ಲಿ ಅಲ್ಲ, ಗದ್ದೆಯಲ್ಲೇ ಮಾಡ್ತಾರೆ. ಎಲ್ಲ ಇರ್ತದೆ, ಕ್ಲೀನ್ ಮಾಡಿ ತರ್ತಾರೆ. ತಂದರೂ ಕೂಡ ನಾವು ಇಲ್ಲಿ ಮೊದಲು ಪ್ಯಾಡಿ ಕ್ಲೀನರಿಗೆ ಹಾಕಿ ಅದನ್ನು ಕ್ಲೀನ್ ಮಾಡಿ ಒಂದು ಸಲ ಆಮೇಲೆ ಬೇಯಿಸಿ ಒಣಗಿಸಿ ಪುನಃ ಅಕ್ಕಿ ಬಿಡುವಾಗ ಪುನಃ ಒಂದ್ಸಲ ಕ್ಲೀನ್ ಆಗ್ತದೆ ಅದು. ಹಾಗಾಗಿ ಅದರಲ್ಲಿ ಯಾವುದೇ ಕಲ್ಲು ಮಣ್ಣು ಯಾವುದು ಬಿಡುವುದಿಲ್ಲ, ಸ್ವಚ್ಛ ಅಕ್ಕಿ ಬರ್ತದೆ. ಕುಚ್ಚಿಗೆ ಅಕ್ಕಿ ಮಾತ್ರ? ಹೌದು, ಕುಚ್ಚಿಗೆ ಮಾತ್ರ. ಮತ್ತೊಂದಂದ್ರೆ ಈಗ ಸ್ವಾರ್ಟೆಕ್ಸ್ ಮಿಷನ್ ಅಂತ ಒಂದಿದೆ, ಅದು ಅಕ್ಕಿ ಆದ ನಂತರ ಅಕ್ಕಿಯಲ್ಲಿರುವಂತ ಕಂದು ಕಪ್ಪು ಇತ್ಯಾದಿಗಳನ್ನೆಲ್ಲ ಚಮರದ ಮೂಲಕ ತೆಗೆಯುತ್ತದೆ. ಹಾಗಾಗಿ ಶುದ್ಧ ಅಕ್ಕಿಯ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಇಲ್ಲಿ ನೀವು ಅಕ್ಕಿಯನ್ನು ಸಂಸ್ಕರಣೆ ಮಾಡ್ತೀರಿ? ಹೌದು ಹೌದು, ಆ ರೀತಿಯಾಗಿ ಅಕ್ಕಿಯ ಸಂಸ್ಕರಣೆ ನಡೀತದೆ. ಈಗ ಒಂದು ಭತ್ತದಿಂದ ಅಕ್ಕಿ ಆಗುವ ಪ್ರೊಸೆಸ್ಗೆ ಸಾಧಾರಣ ಅದು ಹೇಗೆ ಸರ್ ಎಷ್ಟು ಸಮಯ ಹಿಡಿತದೆ, ಅಥವಾ ಅದರ ವಿಧಾನ ಹೇಗೆ ಅಂದ್ರೆ ಈಗ ಅದರ ವಿಧಾನ ಹೇಳಿದ್ರಿ, ಆ ಸಮಯಾವಕಾಶ ಹೇಗೆ? ಸಮಯ ಏನೋ ಇದಿಲ್ಲ, ಒಂದು 4 ಗಂಟೆ ಈ ಅಂದಾಜಲ್ಲಿ. ಕೆಲವು ಬೇರೆ ಬೇರೆ ಜಾತಿಗೆ ಬೇರೆ ಬೇರೆ ಟೈಮ್ ಇರ್ತದೆ. ಅಂತೂ ಒಂದು 24 ಗಂಟೆಯಲ್ಲಿ ನಾವೊಂದು 4 ಡ್ರೈಯರ್ನಷ್ಟು ಅಷ್ಟು ಅಕ್ಕಿಯನ್ನು ಮಾಡಬಹುದು. ಒಂದು ಡ್ರೈಯರ್ ಅಂದರೆ ಸಾಧಾರಣ ಒಂದು 130-135 ಕ್ವಿಂಟಲ್ ಅಕ್ಕಿ ಆಗುವಷ್ಟು. ಹಾಗೆ ಒಂದೊಂದು ದಿನಕ್ಕೆ ಎರಡೆರಡು ಇಷ್ಟು ಮಾಡ್ಲಿಕ್ಕೆ ಬರ್ತದೆ. ಜಾಸ್ತಿ ಬರ್ತದೆ, ಆದರೆ ನಮಗೆ ಬೇಕಾದಾಗೆ ನಾವು ಮಾಡ್ತೇವೆ ಅಷ್ಟೇ. ಇಲ್ಲಿ ಇಲ್ಲಿ ಅವಕಾಶಕ್ಕೆ ಹೊಂದಿಕೊಂಡಾಗೆ ನೀವು ಉತ್ಪಾದನೆ ಮಾಡ್ತೀವಿ, ಉತ್ಪಾದನೆಯನ್ನು ಮಾಡ್ತೀವಿ. ಹಾಗೆ ಅದು ಒಮ್ಮೆ ಭತ್ತ ಆಗಿ ಅಕ್ಕಿ ಆದ ಪ್ರೊಸೆಸ್ ಅಲ್ಲಿ ನಂತರ ಅದನ್ನು ಮಾರುಕಟ್ಟೆಗೆ ಇದು ಮಾಡೋ ತಗೊಂಡು ಹೋಗುವಂತ ಕ್ರಮ? ಹೌದು, ನಾವು ಏನ್ ಮಾಡ್ತೇವೆ ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ 6 ದಿವಸದಲ್ಲಿ ದಿನಕ್ಕೆ 4 ರಿಂದ 24 ಲೈನ್ಗಳು ಇದ್ದಾವೆ. ಮತ್ತೆ ಅದು ಡೈರೆಕ್ಟ್ ಅಂಗಡಿಗಳಿಗೆ ಹೋಗುವಂತದ್ದು, ಅಂಗಡಿಗಳಿಂದ ಮತ್ತೆ ಗ್ರಾಹಕರಿಗೆ ಮಾರುಕಟ್ಟೆ ಹೋಗುವಂತದ್ದು ಫಿಕ್ಸ್ ಆಗಿರ್ತದೆ. ಅಲ್ಲಿಗೆ ಇಂತಿಂತ ದಿವಸಕ್ಕೆ ಹೀಗೆ ಹೀಗೆ ಅಂತ ಫಿಕ್ಸ್ ಇರ್ತದೆ. ನೀವೀಗ ನೋಡಿದ ಪ್ರಕಾರ ನಿಮ್ಮ ಮಾರುಕಟ್ಟೆ ಮುಖ್ಯವಾಗಿ ಎಲ್ಲೆಲ್ಲ ಸ್ಥಾಪನೆ ಆಗಿದೆ ಅಂತ ಹೇಳಿ, ಅಂದ್ರೆ ಎಲ್ಲಿ ನಿಮಗೆ ಮಾರುಕಟ್ಟೆ ಶಕ್ತಿ ಜಾಸ್ತಿ ಇದೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಡೆ ಇದೆ, ಎಲ್ಲ ಕಡೆಯೂ ಇದೆ. ಈಚೆಯಿಂದ ಕಲ್ಲುಗುಂಡಿಯಿಂದ ಹಿಡಿದು ಚಾರ್ಮಾಡಿ, ಧರ್ಮಸ್ಥಳ, ಈಚೆ ಸುಳ್ಯ, ದೊಡ್ಡ ತೋಟ, ಮತ್ತೆ ಈ ಕಡೆ ಮಂಗಳೂರು, ಎಲ್ಲ ಕಡೆಗೂ ಇದೆ. ಹಾಗೆ ಯಾರಿಗ ಈಗ ಒಂದು ಅದು ಫಿಕ್ಸ್ ಗ್ರಾಹಕರು ಅಂತ ಇರ್ತಾರೆ ಅಂಗಡಿಯ ರಿಟೇಲರ್ಸ್, ಅವರಿಗೆ ಹೋಗ್ತದೆ. ಅದು ಬಿಟ್ಟು ಇಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ಖರೀದಿಸೋದು ಅದಕ್ಕೆ ಅವಕಾಶ ಇದೆಯಾ? ಆದ್ರೆ ವಿಶೇಷ ಅಷ್ಟು ಈಗ ದೊಡ್ಡ ಪ್ರಮಾಣದ ಅಂದ್ರೆ ವೈಯಕ್ತಿಕ ಆರ್ಡರ್ಗಳನ್ನ ಮಾಡುವುದ್ರಲ್ಲೆಲ್ಲ ಲೇಟ್ ಮಾಡುವ ಕಾರಣ ಅಂತದ್ದು ಸ್ವಲ್ಪ ಈಗ ಕಡಿಮೆ, ನೇರ ಮಾರುಕಟ್ಟೆಗೆ ಜಾಸ್ತಿ. ಆದ್ರೂ ಹೋಗ್ತದೆ ನಮ್ದು ಬದಿಯಡ್ಕ, ಮುಳ್ಳೇರಿ ಆ ಕಡೆಗೆಲ್ಲ ಒಂದು 4-5 ಪಾರ್ಟಿಗಳಿದ್ದಾರೆ, ಅವರಿಗೆ ನೇರವಾಗಿ ಹೋಗ್ತದೆ, ಬೆಂಗಳೂರಿಗೆ ಹೋಗ್ತದೆ. ಈ ರೀತಿಯಾಗಿ ಭತ್ತದ ಅದು ಬಿಟ್ಟು ಭತ್ತ ನಿಮ್ದು ಮುಖ್ಯವಾದ ಇಲ್ಲಿ ಉತ್ಪಾದನಾ ಘಟಕ ಭತ್ತದಿರುವಂತದ್ದು. ಅದು ಬಿಟ್ಟು ಬೇರೆ ಉಳಿದ ಕೃಷಿ ಉತ್ಪನ್ನಗಳೇನು ಇಲ್ಲಿ ರೆಡಿ ಆಗ್ತವೆ ಸರ್? ಉಳಿಯುವುದು ಅಂತ ಹೇಳಿದ್ರೆ ರಾಗಿ ಪುಡಿ ಮಾಡ್ತೇವೆ, ಗೋಧಿ ಪುಡಿ ಮತ್ತೆ ಅಕ್ಕಿ ಪುಡಿ. ಅದನ್ನ ಒಂದೊಂದು ಕೆಜಿ ಪ್ಯಾಕೆಟ್ ನಲ್ಲಿ ಹಾಕಿ ಯಾವುದೇ ಕಲಬೆರಕೆ ಇಲ್ಲದೆ ಶುದ್ಧವಾದದ್ದು ಅದು ಮಾರುಕಟ್ಟೆಗೆ ಅದು ಹೋಗ್ತದೆ. ಹೌದು, ನಿಮ್ಮಲ್ಲಿ ಉತ್ಪತ್ತಿ ನಿಮ್ಮಲ್ಲಿ ತಯಾರಿಸುವಂತಹ ಈ ಅಕ್ಕಿಗಳು ಮಾರುಕಟ್ಟೆಯಲ್ಲಿ ಯಾವೆಲ್ಲ ಬ್ರ್ಯಾಂಡ್ ನೇಮ್ ಅಲ್ಲಿ ಗ್ರಾಹಕರಿಗೆ ಲಭ್ಯವಾಗ್ತದೆ ಅಂತ? ನಮ್ದು ಮೈನ್ ಬ್ರ್ಯಾಂಡ್ ಅಂದ್ರೆ ಹಂಸ ಬ್ರ್ಯಾಂಡ್ ಅಂತ. ಆ ಹಂಸ ಬ್ರ್ಯಾಂಡಿನ ಅಡಿಯಲ್ಲಿ ಮತ್ತೆ ಪ್ಯಾಕೆಟ್ ನಲ್ಲಿ ಬೇರೆ ಬೇರೆ ಹೆಸರುಗಳು ಇರ್ತವೆ, ಗಿಡ್ಡ, ಬಿಳಿಗಿಡ್ಡ ಅಂತ ಅಕ್ಕಿಯ ಹೆಸರು. ಎಲ್ಲವೂ ಮೈನ್ ಬ್ರ್ಯಾಂಡ್ ಹಂಸಗಿರಿ ಬ್ರ್ಯಾಂಡ್ ಅಲ್ಲಿ ಮಾರುಕಟ್ಟೆಯಲ್ಲಿ ಹೆಸರುವಾಸಿಯಾಗಿದೆ. ಅದೇ ಅದು ನನಗೆ ಗ್ರಾಹಕರ ವಿಶ್ವಾಸಾರ್ಹತೆ ಮಟ್ಟ ಕೇಳೋದಾದ್ರೆ ನಿಮ್ದು ಉಳಿದ ಉತ್ಪನ್ನಗಳಿಗಿಂತ ಅಥವಾ ಬೇರೆ ಕಂಪನಿಗಳ ಉತ್ಪನ್ನಗಳಿಗಿಂತ ನಿಮ್ದು ಹೇಗೆ ಆ ಕ್ವಾಲಿಟಿ ಮಟ್ಟದಲ್ಲಿ ಹೇಗೆ ಬೇರೆ ಆಗಿದೆ, ವಿಭಿನ್ನವಾಗಿದೆ, ಮಾರುಕಟ್ಟೆಯಲ್ಲಿ ವಿಭಿನ್ನವಾಗಿ ನಿಲ್ತದೆ? ಒಂದನೇದಾಗಿ ನಾವು ಯಾವುದೇ ಒಂದು ಇದನ್ನು ಮಾಡುವುದಿದ್ರೂ ಕೂಡ ಈಗ ತಯಾರು ಮಾಡುವವರು ಮತ್ತೆ ಗ್ರಾಹಕರ ನಡುವೆ ಒಂದು ನಂಬಿಕೆ ಅಂತ ಬರಬೇಕಾದ್ದು ಮುಖ್ಯ. ಆ ನಂಬಿಕೆ ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ನಾವೀಗ ಕೇವಲ ದುಡ್ಡಿನ ಲೆಕ್ಕಾಚಾರದಲ್ಲೇ ನೋಡಿ ಒಂದ್ಸಲ ಮಾಲು ಕೊಟ್ಟಿತ್ತು,
ಅವರೇನೋ ಹೇಳಿದ್ರು ಇದು ಸರಿಯಿಲ್ಲ ಹಾಳಾಗಿದೆ ಮಾರ್ಕೆಟ್ನಲ್ಲಿ ಹೋಗುವುದಿಲ್ಲ ಅಂತ ಹೇಳಿದಕ್ಕೆ ಅದು ನಂಗೆ ಗೊತ್ತಿಲ್ಲ ಅಂತ ನಾವು ಸ್ಪಂದಿಸದೇ ಇದ್ದರೆ ಅಲ್ಲಿ ವಿಶ್ವಾಸ ಹಾಳಾಗ್ತದೆ. ಆ ಅಕ್ಕಿಯನ್ನು ನಿಜವಾಗಿ ಅದು ಹಾಳಾಗಿದ್ದರೆ ನಾವು ವಾಪಸ್ ತಂದು ಅದನ್ನು ಸರಿ ಮಾಡಿ ಅವರಿಗೆ ಕೊಡಬೇಕು, ಕೊಡ್ತೇವೆ. ಮತ್ತು ಯಾವುದೇ ಒಂದು ಇದರಲ್ಲಿ ಮೇಲೆ ಕೆಳಗೆ ಮಾರ್ಕೆಟನ್ನು ನೋಡಿಕೊಂಡು ಎರಡೂ ವಿಭಾಗದಲ್ಲಿ ಅವರು ನಮ್ಮ ಅಂಗಡಿಯವರಾಗಲಿ ನಾವಾಗಲಿ ಒಂದು ಹೊಂದಾಣಿಕೆ ರೀತಿಯಲ್ಲಿ ನಡೆದುಕೊಂಡು ಹೋಗುವುದರಿಂದ ಒಂದು ವಿಶ್ವಾಸ ಜಾಸ್ತಿ ಇದೆ ಅಂತ ನನಗೆ. ಸರ್, ನಿಮ್ಮ ಸಂಸ್ಥೆ ಕಳೆದ 16 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಒಂದು ಭತ್ತ ಒಂದು ಅಕ್ಕಿಯಾಗಿ ಹೊರಗೆ ಬರಬೇಕು ಅಂತಂದರೆ ಅದಕ್ಕೆ ನೀವು ಹೇಳಿದಾಗೆ ತುಂಬ ಪ್ರೊಸೆಸ್ ಇದೆ. ಅದನ್ನು ಮಾಡುವಂಥವರು ಕೆಲಸಗಾರರು, ಫ್ಯಾಕ್ಟ್ರಿಯಲ್ಲಿ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಅಥವಾ ಫೀಲ್ಡಲ್ಲಿ ತುಂಬ ಜನ ಕೆಲಸಗಾರರು ಕೆಲಸ ಮಾಡ್ತಿರ್ತಾರೆ. ಅಷ್ಟು ಕುಟುಂಬಗಳಿಗೆ ನೀವು ಆಸರೆ ಆಗಿರ್ತೀರಿ. ನಿಮ್ಮ ಸಂಸ್ಥೆಯಲ್ಲಿ ದುಡಿಯುತ್ತಿರುವಂಥ ಕೆಲಸಗಾರರ ಬಗ್ಗೆ ಮತ್ತು ಅದರ ಮ್ಯಾನೇಜ್ಮೆಂಟ್ ಮತ್ತು ಕೆಲಸಗಾರರ ಸಂಬಂಧ ಇದರ ಕುರಿತಾಗಿ ನೀವು ಹೇಳೋದಾದರೆ ಯಾವ ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ಬಯಸ್ತೀರಿ ಅಂತ? ಅಂದರೆ ಕೆಲಸಗಾರರು ಮತ್ತು ನಮ್ಮ ನಡುವೆ ಒಂದು ಬಹಳ ಅನ್ಯೋನ್ಯವಾದ ಸಂಬಂಧ ಇದೆ. ನಾವು ಹಿಂದೆ ಆನಂದಪುರದಲ್ಲಿ ಕೆಲಸ ಮಾಡುವಾಗ ಇರುವ ಕೆಲಸ ಮಾಡಿದ ವ್ಯಕ್ತಿಗಳ ತಂಗಿ ಇರ್ಬೋದು, ತಮ್ಮ ಇರ್ಬೋದು, ಮಗ ಇರ್ಬೋದು, ಅವರು ಇವತ್ತಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ತಲತಲಾಂತರದಿಂದ ನಡೆದುಕೊಂಡು ಬಂದಿದೆ. ಒಂದು ಹೌದು. ಮತ್ತು ಈಗ ಇರುವರಲ್ಲಿ ಕೂಡ ಸಣ್ಣದ್ರಲ್ಲಿ ಕೆಲಸ ಸರಿ ಅವರಿಗೆ ಮಕ್ಕಳಾಗಿ 2-3 ಜನ ಮಕ್ಕಳು ದೊಡ್ಡದಾಗಿ ಇದ್ದವರು ಸಮೇತ ಇಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಲೋಕಲ್ ಅಲ್ಲ, ಅವರು ಸಾಧಾರಣ 200 ಕಿಲೋಮೀಟರ್ ಆನಂದಪುರದ ಆ ಕಡೆ ಅವರು, ಮತ್ತೆ ಲೋಕಲ್ನವರು ಅಷ್ಟೇ. ಹಾಗೆ ಮತ್ತೆ ಇಲ್ಲಿ ಕೆಲಸ ಏನೋ ಅಷ್ಟು ಒಂದು ಬಿಗಿಯಾದ ಕೆಲಸ ಅಂತ ಏನೂ ಇರುವುದಿಲ್ಲ. ಎಲ್ಲ ಮೆಷಿನರಿ ಇರುವುದರಿಂದ ತೂಕ ಆಗಲಿ ಲೋಡಿಂಗ್ ಆಗಲಿ ಲಾರಿ ಹತ್ತಲಿಕ್ಕೆ ಏನು ಬರುವುದಿಲ್ಲ, ಡೈರೆಕ್ಟ್ ಕೊಂಡೋಗಿ. ಹೌದು. ಮತ್ತೆ ಸಣ್ಣದು 5 ಕೆಜಿ, 10 ಕೆಜಿ, 25 ಕೆಜಿ ಈ ಥರ. ಹಾಗಾಗಿ ಅದು ಇದು ಒಟ್ಟು ಅವರು ಹೇಗೆ ಅಂದರೆ ತನ್ನ ಮನೆ ಎಂಬ ದೃಷ್ಟಿ ಇಟ್ಟುಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅವರಿಗೆ ಆ ಭಾವನೆ ಬರಬೇಕಾದ್ರೆ ನಾವು ಕೂಡ ಅದೇ ರೀತಿಯಲ್ಲಿ ನೋಡಿಕೊಳ್ತದೆ. ಇಲ್ಲಿ ಯಾವುದಕ್ಕೂ ಊಟ ಕಾಫಿ ತಿಂಡಿ ಅಥವಾ ಬೇರೆ ಯಾವುದೇ ಖರ್ಚು ಅವರಿಗೆ ಬರುವುದಿಲ್ಲ. ಅವರು ಇಲ್ಲಿಯೇ ಉಳ್ಕೊಳ್ಳೋರು ಇದ್ದಾರೆ, ಹತ್ತಿರದವರು ಮನೆಗೆ ಹೋಗ್ತಾರೆ. ಹೌದು. ಇವನ್ ತಲೆಗೆ ಎಣ್ಣೆ ಸಾಬೂನು ಮತ್ತು ವರ್ಷಕ್ಕೆ 1-2 ಸಲ ಬಟ್ಟೆ ಬೇರೆ ಅವರಿಗೆ ಈ ಫಂಕ್ಷನ್ ಟೈಮ್ನಲ್ಲೆಲ್ಲ ಕೊಡ್ತದೆ. ಮತ್ತು ಊಟ ಕಾಫಿ ದಿನನಿತ್ಯದೆಲ್ಲ ಇಲ್ಲಿ ಫ್ರೀ. ಹೌದು. ಸೊ ಆ ರೀತಿಯಾಗಿ ತುಂಬ ಅಂದರೆ ಕುಟುಂಬ ಸದಸ್ಯರ ರೀತಿಯಲ್ಲಿ ಕೆಲಸಗಾರರು ಮತ್ತು ಆಡಳಿತವರ್ಗ ಒಂದು ಸಂಬಂಧ ಬೆಳೆದುಕೊಂಡು ನಿಮ್ಮ ಸಂಸ್ಥೆಯಲ್ಲಿ ಬೆಳೆದುಕೊಂಡು ಬಂದಿದೆ. ಅದು ಕೂಡ ನಮಗೆ ಇಷ್ಟು ಖರ್ಚಾಗ್ತದೆ, ಅಲ್ಲಿಯೂ ಕೂಡ ನಾವು ದುಡ್ಡಿನ ಕಡೆಗೆ ಗಮನ ಇಟ್ಟುಕೊಂಡು ಮಾಡಿದರೆ ನಾವು ಅಷ್ಟೇ ಕಳ್ಕೊಳ್ತೇವೆ. ಮತ್ತೆ ಹೇಗಂತ ಹೇಳಿದರೆ ನಾವು ಅದನ್ನು ಪಡೀಲಿಕ್ಕೋಸ್ಕರ ಇದನ್ನು ನಾಟಕೀಯವಾಗಿ ಮಾಡೋದಿಲ್ಲ. ಅದು ಅಂತಃಸ್ಫೂರ್ತಿಯಲ್ಲಿ ಮಾಡುವಂತ ಬಂದದ್ದು. ನೀವು 16 ವರ್ಷದಿಂದ ಈ ಸಂಸ್ಥೆ ನಡೆಸ್ತಾ ಇದ್ದೀರಿ, ಅದಕ್ಕೆ ಮೊದಲು ಈ ಕೃಷಿಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ನಿಮಗೆ ಗೊತ್ತಿದೆ ನಮ್ಮ ಕೃಷಿ ಕ್ಷೇತ್ರಕ್ಕೆ ಯಾವ ರೀತಿಯ ಪ್ರೋತ್ಸಾಹ ಸಿಗ್ತಾ ಇದೆ, ಯಾವ ರೀತಿ ಯುವಜನತೆ ಅದರಿಂದ ವಿಮುಖರಾಗ್ತಿದ್ದಾರೆ ಅಂತೇಳಿ. ಸೊ ಎಲ್ಲ ಬೆಳವಣಿಗೆ ನೋಡೋದಾದ್ರೆ ನೀವು ಅಂದು ಕಂಡ ಕೃಷಿ ಕ್ಷೇತ್ರಕ್ಕೂ ಇವತ್ತು ನೀವು ನೋಡ್ತಾ ಇರೋದಕ್ಕೂ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಮ್ಮ ವೀಕ್ಷಕರಿಗೆ ಒಂದು ಸಂದೇಶ ಅಂತ ಕೊಡದಿದ್ರೆ ಯಾವ ರೀತಿಯ ಸಂದೇಶವನ್ನು ಕೊಡಲಿಕ್ಕೆ ನೀವು ಇಷ್ಟಪಡ್ತೀರಿ? ಅಂದರೆ ಸಮಾಜದಲ್ಲಿ ಯಾವ ಹೊತ್ತಿನಲ್ಲಿ ಕೂಡ ಹಿಂದೆ ಆಗಲಿ ಇವತ್ತಿಗೆ ಆಗಲಿ ಅಥವಾ ಅವರು ಆಯ್ದುಕೊಂಡಂತಹ ಕ್ಷೇತ್ರ ಯಾವುದೇ ಇರಲಿ, ಯಾವುದೇ ಕ್ಷೇತ್ರ ಆದರೂ ಅದರಲ್ಲಿ ಸೂಕ್ಷ್ಮತೆಯನ್ನು ಗಮನಿಸಿ ಮತ್ತು ಅದರ ಒಳಗೆ ಹೋಗಿ ಅಂತ ಅದರ ಅಂತಃಸತ್ವದ ತನಕ ಇಳಿದು ಅವ ಕೆಲಸ ಮಾಡಿದರೆ ಸಕ್ಸಸ್ ಗ್ಯಾರಂಟಿ. ಮತ್ತು ಯಾವುದೇ ಮನಸ್ಸಿಲ್ಲದೆ ಮೇಲಿನ ಮೇಲೆ ಏನೋ ಇವತ್ತಿಲ್ಲಿ ನಾಳೆ ಅಲ್ಲಿ ಅಂತ ಹಾರಾಡ್ತಾ ಇದ್ದರೆ ಅದು ಯಾವ ಪ್ರಯೋಜನ ಬರುವುದಿಲ್ಲ. 1-2 ದಿವಸಕ್ಕೆ ಬರ್ಬೋದು, ಅಂತೂ ಬರುವುದಿಲ್ಲ. ಒಟ್ಟು ದುಡಿಮೆ ಒಂದನೇದಾಗಿ ಮನುಷ್ಯ ಕಲಿಬೇಕು ಅಂತಂದರೆ ಕೌಶಲ, ಅವನಿಗೆ ಅದು ಮಾಡಲಿಕ್ಕೆ ಗೊತ್ತಿರಬೇಕು. ಎರಡನೇದಾಗಿ ಅದು ಇಚ್ಛೆ, ಆ ಇಚ್ಛೆ ಇದ್ಮೇಲೆ ಕೌಶಲ್ಯ ಬಂದೇ ಬರ್ತದೆ, ಅದಕ್ಕೊಂದಷ್ಟು ಅನುಭವ. ಇದಿಷ್ಟನ್ನು ಹಿಡ್ಕೊಂಡು ಅವ ಯಾವ ಕ್ಷೇತ್ರದಲ್ಲಿ ಇಳಿಲಿ ಅವ ಸಕ್ಸಸ್. ನೋಡಿದ್ರಲ್ಲ ವೀಕ್ಷಕರೇ, ಈ ಸಲವು ನಾವು ಮುಖ್ಯವಾಗಿ ಈ ಭತ್ತದ ಮಿಲ್ ಆಗ್ರೋ ಇಂಡಸ್ಟ್ರೀಸ್ ಇದರಲ್ಲಿ ಒಂದು ಸಾಧನೆಯನ್ನು ಮಾಡಿರುವಂಥ
ವ್ಯಕ್ತಿ ಬಾಲಕೃಷ್ಣ ಸಿ ನಾಯಕ್ ಇವರನ್ನು ನಾವು ನಿಮಗೆ ಪರಿಚಯಿಸಿದೆವು. ಅವರ ವಿಚಾರಗಳನ್ನು, ಅವರ ಅನುಭವಗಳನ್ನು ಮತ್ತು ಒಂದು ಸಂದೇಶ ರೂಪದಲ್ಲಿ ನಮಗೊಂದು ಸಂದೇಶವನ್ನು ಅವರು ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಹಾಗೆ ಅವರ ಸಂಸ್ಥೆ ಇನ್ನಷ್ಟು ಉನ್ನತಿಯನ್ನು ಹೊಂದಲಿ, ಹಾಗೆ ಈ ಕೃಷಿ ಕ್ಷೇತ್ರದಲ್ಲಿ ಅವರು ನಡೆಸ್ತಿರುವಂಥ ಈ ಉದ್ದಿಮೆ ಇನ್ನಷ್ಟು ವಿಸ್ತಾರಗೊಳ್ಳಿ ಅಂತ ಅನ್ನುವಂಥ ಹಾರೈಕೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮಾತುಗಳನ್ನು ನಮಗೆ ನೀಡಿದಂತಹ ಬಾಲಕೃಷ್ಣ ನಾಯಕ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಬಳಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಿದ್ದೇವೆ. ಹಾಗೆ ಮುಂದೆ ಇನ್ನೊಂದು ಸಾಧಕರ ಜೊತೆ ನಮ್ಮ ಭೇಟಿ ನಿರಂತರವಾಗಿ ಮುಂದುವರಿಯುತ್ತದೆ. ನಮಸ್ಕಾರ.